ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ದೀಪಾವಳಿ ಆಯ್ತಲ್ಲ, ಇವಾಗೆಲ್ಲ ಚೆನ್ನಾಗಿ ಜೀರ್ಣ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನೀಗ ಹೀರೆಕಾಯ್ದು ಸಿಪ್ಪೆ ಚಟ್ನಿ ರೆಸಿಪಿನ ತಗೊಂಬಂದಿದ್ದೀನಿ. ಫ್ರೆಂಡ್ಸ್, ಹೀರೆಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರಲ್ಲಿ ತುಂಬ ನೀರಿನಂಶ ಇದೆ, ಮತ್ತು ಫೈಬರ್ ಇದೆ. ಯಾವಾಗಲೂ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಮತ್ತು ರೆಸಿಪಿ ಲಿಂಕ್ನ ಎಲ್ಲರ ಜೊತೆನೂ ಶೇರ್ ಮಾಡಿ. ಈಗ ನೋಡಿ, ಎಳೆಯದು ಹೀರೆಕಾಯಿ ತೊಗೊಂಡಿದ್ದೀನಿ, ಅದರದ್ದೆಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ. ಯಾವತ್ತೂ ಹೀರೆಕಾಯಿನ ತಿನ್ನಬೇಕಾದ್ರೆ, ಯೂಸ್ ಮಾಡಬೇಕಾದ್ರೆ ಅದರ ತಿರುಳನ್ನು ತಿಂದು ನೋಡಬೇಕು, ಯಾಕಂದರೆ ಅದು ಒಂದೊಂದು ಸತಿ ತುಂಬ ಕಹಿ ಇರುತ್ತೆ, ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಇದು ಒಂದು ಮಾತ್ರ ಮರಿಬೇಡಿ. ಇವಾಗ ನೋಡಿ, ಎಳೆಯದು ಹೀರೆಕಾಯಿನ ಕಟ್ ಮಾಡಿರೋದನ್ನು ಪೀಲ್ ಮಾಡಿದ್ರೆ ತೋರಿಸ್ತಾ ಇದ್ದೀನಿ. ಇದನ್ನು ಯಾವುದಾದ್ರೂ ಒಂದು ತೋವೆ ಎಲ್ಲೋ ಹಾಗೆಲ್ಲ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ಅದರ ಸಿಪ್ಪೆ ನೋಡಿ ಮೇಲ್ಗಡೆದು, ಅಂದರೆ ಅದ್ರ ಪೀಲ್ ಅಂತ ಹೇಳ್ತಾರಲ್ಲ, ಅದು ಒಂದು ಬೌಲ್ ತುಂಬ, ಅಂದರೆ ಒಂದು ಅಮೆಜಾನ್ ಕಪ್ ತುಂಬ ಇದೆ ನಾನು ತಗೊಂಡಿರೋದು. ಸ್ವಲ್ಪ ಜಾಸ್ತಿ ಪೀಲ್ ತಗೊಂಡ್ರೆ ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ಅದಕ್ಕೆ 2 ಚಮಚ ಉದ್ದಿನಬೇಳೆ, ಮತ್ತು ಕರಿಬೇವಿನ ಸೊಪ್ಪು ಎಳೆಯದು 1 25, 1/2 ಟೀಸ್ಪೂನು ಜೀರಿಗೆ, ಮತ್ತು ಫ್ರೆಶ್ಶು ತೆಂಗಿನಕಾಯಿ ತುರಿ 2 ಟೇಬಲ್ಸ್ಪೂನು. ಇದಕ್ಕೆ ಇಷ್ಟೆಲ್ಲ ಬೇಕು, ಮತ್ತು ಇನ್ನೂ ಸ್ವಲ್ಪ ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕಿ ಅರಿಶಿನ ಪುಡಿ, ಒಂಚೂರು ಟ್ಯಾಮರಿಂಡ್ ಅಂದರೆ ಹುಳಿ, ಹಾಗೆ ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನು 2 ಹಾಕಿದ್ದೀನಿ, ಮತ್ತು ಕರಿಮೆಣಸು 5 ರಿಂದ 6, ಬೇಕಾದರೆ ಅದನ್ನು ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು 5 ರಿಂದ 6 ಎಸಳು. ಬೇಡದೇ ಇರುವವರು, ಬೆಳ್ಳುಳ್ಳಿ ತಿಂದೇ ಇರೋರು ಅದನ್ನು ಬಿಡ್ಬೋದು. ಈಗ ನೋಡಿ, ಇದು ಸಿಪ್ಪೆನ ಸಣ್ಣ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಹುರಿಲಿಕ್ಕೆ ಮತ್ತು ನಮಗೆ ಅದು ಹುರಿದ ಮೇಲೆ ಬೆಂದು ಬರಬೇಕಲ್ಲ, ಅದಕ್ಕೋಸ್ಕರ, ಅದಕ್ಕೆ ಅನುಕೂಲ ಆಗೋದಕ್ಕೋಸ್ಕರ. ಈಗ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಒಂದು ಪ್ಯಾನಲ್ಲಿ ಹಾಕ್ಕೊಳ್ಳಿ, 2 ಟೀಸ್ಪೂನು ದಪ್ಪ ತಳದ ಪ್ಯಾನ್ನಲ್ಲಿ. ಅದಕ್ಕೆ 2 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ, ಅದು ಗೋಲ್ಡನ್ ಬ್ರೌನ್ ಆಗಬೇಕು, ಮತ್ತು ಹೊಂಬಣ್ಣ ಬಂದು ಚೆನ್ನಾಗಿ ಪರಿಮಳಯುಕ್ತ ಆಗಬೇಕು. ಈಗ ನೋಡಿ, ಆಯಿತು, ಹೊಂಬಣ್ಣ ಬಂತು. ಅದಕ್ಕೆ ಈಗ ಅದಕ್ಕೆ 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, ಹಾಗೆ ಕರಿಮೆಣಸಿನ ಕಾಳು 1 5 ರಿಂದ 6, ಇದು ಸ್ಕಿಪ್ ಮಾಡಬೇಡಿ, ಇದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಹಸಿಮೆಣಸಿನ್ಕಾಯಿ ನಾನು ಹಿಂಗೆ ಹಾಕಲಿಲ್ಲ, ಯಾಕಂದರೆ ಬೆಳ್ಳುಳ್ಳಿ ಹಾಕಿದ್ದೀನಲ್ವಾ, ಬೆಳ್ಳುಳ್ಳಿ ಬೇಡ ಅಂದೆ ಇರೋರು ಹಿಂಗೆ ಹಾಕೋಬೋದು. ನೋಡಿ, ಇವಾಗ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಹಾಗೆ ಹೀರೆಕಾಯಿ ಸಿಪ್ಪೆ 1 ಕಪ್ಪಷ್ಟು, ಅಮೆಜಾನ್ ಕಪ್ಪಲ್ಲಿ 1 ಕಪ್ ಇದೆ, ಹಾಗೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಅದನ್ನು ಒಂದು ಸತಿ ಕೈ ಆಡಿಸ್ಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ. ಹಾಗೆ ಸ್ವಲ್ಪ ನೀರು ಚಿಮುಕಿಸಿ 1-2 ಸತಿ, ಮತ್ತು ಕವರ್ ಆ್ಯಂಡ್ ಕುಕ್ ಮಾಡಿ ಕೈ ಆಡಿಸ್ಬಿಟ್ಟು. ಕವರ್ ಆ್ಯಂಡ್ ಕುಕ್ಕು ಅದು ಸಾಧಾರಣ 3 ರಿಂದ 4 ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ, ಆದರೆ ಮಧ್ಯೆ ಮಧ್ಯೆ ನೋಡ್ತಾ ಇರಿ, ಯಾಕಂದರೆ ತಳ ಹತ್ತಬಾರ್ದಲ್ವಾ, ಅದು ಕರೆಕ್ಟ್ ಹೋಗಬಾರ್ದು, ಅದಕ್ಕೋಸ್ಕರನೇ. ಈಗ ನೋಡಿ, ಒಳ್ಳೆ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಆಗ್ತಾ ಬಂತದು. ಈಗ ನಾನು ಬೆಳ್ಳುಳ್ಳಿನ ಅದರಲ್ಲಿ ಹಾಕೋಕ್ಕೆ ಮರೆತು ಬಿಟ್ಟಿದ್ದೀನಿ, ಅದರಿಂದ ಈಗ 1/5 ಟೀಸ್ಪೂನು ಬೇಕೋ ಬೇಡುವಂಥ ಒಂಚೂರು ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಬೆಳ್ಳುಳ್ಳಿನ 5-6 ಹಾಕಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಗೋಲ್ಡನ್ ಬ್ರೌನ್, ತುಂಬ ಗೋಲ್ಡನ್ ಬ್ರೌನ್ ಬೇಡ, ಆದರೆ ಅದರದ್ದು ಹಸಿ ವಾಸನೆ ಹೋಗಬೇಕು, ಅಷ್ಟೊತ್ತು ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದನ್ನು. ಇವಾಗ ಅದು ಆಗತ್ತೆ ನೋಡಿ, ತುಂಬ ಬೇಡ, ತುಂಬ ಮಾಡಿದ್ರೆ ಒಂಥರ ಘಾಟ್ ಬರುತ್ತೆ, ಸೊ ಚೆನ್ನಾಗಿ ಅದರದ್ದು ಒಂಚೂರು ಕಲರ್ ಚೇಂಜ್ ಆದರೆ ಸಾಕಾಗತ್ತೆ. ಇವಾಗ ನೋಡಿ, ನಾವು ಆವಾಗಲೇ ಹುರಿದಿದ್ದೀವಲ್ಲ ಎಲ್ಲ ಮಿಕ್ಸ್ನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಈ ಚಟ್ನಿ ತುಂಬ ನೈಸ್ ಮಾಡಬೇಡಿ, ಫಸ್ಟ್ ಆಫ್ ಆಲ್ ನೈಸ್ ಆಗಲ್ಲ, ಬಟ್ ನೀರು ಹಾಕ್ಕೊಂಡು ತುಂಬ ತಿರುಗಿಸಿದ್ರೆ ನೈಸ್ ಆಗುತ್ತೆ, ಬಟ್ ತುಂಬ ನೀರು ಹಾಕಿ ಮಾಡಬೇಡಿ, ಚೆನ್ನಾಗಾಗೋದಿಲ್ಲ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಳೆಯದು ಹಾಕಿದ್ದೀನಿ, ಮರ ಇದ್ದರೆ ಎಳೆಯೇ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ನೋಡಿ, ಅದು ಹುರಿದಿರೋ ತೋರಿಸ್ತಾ ಇದ್ದೀನಿ, ಜಸ್ಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು, ಒಂಚೂರು ಒಂಚೂರು ಪ್ರೋಟೋಕಾಲ್ ಅಲ್ವಾ, ಅರಿಶಿನ ಪುಡಿ ಹಾಕಿ ತುಂಬ ಒಳ್ಳೆಯದು ಹಾಕಿದರೆ. ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು, ನಾನು ಹೇಳಿದ್ನಲ್ಲ ಬೇಡದೇ ಇರೋರು ಬೆಳ್ಳುಳ್ಳಿ ನೀವು ಹಿಂಗೆ ಹಾಕ್ಕೊಳ್ಳಿ. ಹಾಂ, ಈಗ 2-3 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ತುಂಬ ತೆಂಗಿನಕಾಯಿ ತುರಿ ಹಾಕಬೇಡಿ, ಆವಾಗ ನಮಗೆ ಈ ಸಿಪ್ಪೆದು ಪರಿಮಳ ಕೂಡ ಬರೋದಿಲ್ಲ. ತೆಂಗಿನಕಾಯಿ ತುರಿ ಬೈಂಡಿಂಗ್ಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು.
ಈಗ ನೋಡಿ ರೆಡಿ ಆಯಿತು, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕಿ ಅನ್ನದಲ್ಲಿ ಕಲಸ್ಕೊಂಡು ತಂಬುಳಿ ಹಾಗೆ ಊಟ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಫ್ರೆಂಡ್ಸ್ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ಲಿಂಕ್ನ ಎಲ್ಲರ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.